2024ಕ್ಕೆ ಇಂಡಿಯಾ ವರ್ಸಸ್ ಎನ್ಡಿಎ ಫೈಟ್ ಹೇಗಿರುತ್ತೆ? ಯುಪಿಎ ಈಗ ಇಂಡಿಯಾ ಆಗಿದ್ದೇಕೆ? ಇಂಡಿಯಾ ಅಂದ್ರೇನು? ಬೆಂಗಳೂರು ಸಭೆ ಸಕ್ಸಸ್ ಆಯ್ತಾ? ಇಂಡಿಯಾ ಮೈತ್ರಿಕೂಟಕ್ಕೆ ಲೀಡರ್ ಯಾರು? 2024ರ ಲೋಕಸಭಾ ಚುನಾವಣೆಗೆ ಈಗಾಗಲೇ ಒಂದು ರೀತಿ ಅಖಾಡ ರೆಡಿಯಾಗಿದೆ, ಸಿದ್ಧತೆ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಎನ್ಡಿಎ ಮೈತ್ರಿಕೂಟ, ಮತ್ತೊಂದು ಕಡೆ ಕಾಂಗ್ರೆಸ್ನ ಮೈತ್ರಿಕೂಟ. ಈ ಹಿಂದೆ ಯುಪಿಎ ಮೈತ್ರಿಕೂಟ ಹೆಸರಿತ್ತು, ಈಗ ಆ ಹೆಸರಿಗೆ ಬದಲಾವಣೆ ಮಾಡಲಾಗಿದೆ. ಈಗ ಯು ಪಿ ಎ ಹೋಗಿ ಇಂಡಿಯಾ ಆಗಿದೆ. ಇದೇನಪ್ಪ ಇದು ಇಂಡಿಯಾ, ಹೇಗೆ ಸಾಧ್ಯ ಇದು ಇಂಡಿಯಾ ಆಗೋದಕ್ಕೆ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ವಾಟ್ ಎ ಬ್ಯೂಟಿಫುಲ್ ಮೈತ್ರಿ, ಎಂಥ ಅದ್ಭುತವಾದ ಹೆಸರನ್ನು ಚೂಸ್ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ 2024ಕ್ಕೆ ಇಂಡಿಯಾ ವರ್ಸಸ್ ಎನ್ ಡಿ ಎ. ಸೊ ಭಾರತ ಅಂದರೆ ಇಂಡಿಯಾವನ್ನು ಗೆಲ್ಲಕ್ಕಾಗುತ್ತಾ ಎನ್ ಡಿ ಎ ಕೈಯಲ್ಲಿ ಅನ್ನೋ ಥರ ಈಗ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಸವಾಲನ್ನು ಹಾಕ್ತಾ ಇದ್ದಾರೆ. ಸೊ ಏನಪ್ಪ ಇಂಡಿಯಾ ಅಂದರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್. ಸೊ ಇದೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಇಂಡಿಯಾ ಮೈತ್ರಿಕೂಟ. ಸೊ ಭಾರತೀಯ ರಾಷ್ಟ್ರೀಯ ಅಭಿವೃದ್ಧಿ ವಿಚಾರವಾಗಿ ನಾವೆಲ್ಲ ಒಟ್ಟಾಗಿ ಅಲಯನ್ಸ್ ಮಾಡಿಕೊಂಡಿದ್ದೇವೆ ಅನ್ನೋ ಒಂದು ಅರ್ಥದಲ್ಲಿ ಈ ಇಂಡಿಯಾ ಬರುತ್ತೆ. ಸೊ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂದರೆ ಇಂಡಿಯಾ ವರ್ಸಸ್ ಎನ್ ಡಿ ಎ. ಸೊ ಬೆಂಗಳೂರಿನಲ್ಲಿ ಸಭೆ ಆಯಿತು, ಆ ಸಭೆಯಲ್ಲಿ ಈಗ ಈ ಒಂದು ಹೆಸರನ್ನು ಫೈನಲ್ ಮಾಡಲಾಗಿದೆ. ಇನ್ನು ಮುಂದೆ ಇಂಡಿಯಾ ವರ್ಸಸ್ ಎನ್ ಡಿ ಎ ಅಖಾಡ ನಡೆಯುತ್ತೆ, ಸವಾಲಾಗುತ್ತೆ, ಯುದ್ಧ ಆಗುತ್ತೆ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಈ ಒಂದು ನೇಮನ್ನು ಅನೌನ್ಸ್ ಮಾಡಿದ್ರು. ಸಭೆಯ ಬಳಿಕ ಏನು ಪ್ರೆಸ್ ಮೀಟ್ ಇತ್ತು, ಈ ಪ್ರೆಸ್ ಮೀಟಲ್ಲಿ ನಮ್ಮ ಹೊಸ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಅದಾದ ನಂತರ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಬೇಕಾದ್ರೆ ಎನ್ ಡಿ ಎಗೆ ಭಯ ಆಗಿದೆ. ಸೊ ಈ ಹಿಂದೆ ತುಕಡೆ ತುಕಡೆ ಗ್ಯಾಂಗ್ ಅಂತ ಕರಿತಾ ಇದ್ರು, ಈಗ ಆ ತುಕಡೆ ತುಕಡೆ ಎಲ್ಲ ಸೇರಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಎನ್ ಡಿ ಎನ ಮತ್ತೆ ಒಟ್ಟು ಮಾಡೋದಕ್ಕೆ ಈ ತುಕಡೆ ತುಕಡೆ ಗ್ಯಾಂಗ್ ಎಲ್ಲ ಕರ್ಕೊಂಬಂದು ಒಟ್ಟು ಮಾಡ್ತಾ ಇದ್ದಾರೆ, ಎಂಥ ದುಸ್ಥಿತಿ ಬಂತು ನೋಡಿ ಬಿ ಜೆ ಪಿಗೆ ಅಂತ ಕಾಲನ್ನು ಎಳೆಯುವಂಥ ಪ್ರಯತ್ನವನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ರು ಮಾತಲ್ಲಿ. ಜೊತೆಗೆ ಮಮತಾ ಬ್ಯಾನರ್ಜಿ ಮಾತನಾಡಿದ್ರು, ಅರವಿಂದ್ ಕೇಜ್ರಿವಾಲ್ ಮಾತಾಡಿದ್ರು, ರಾಹುಲ್ ಗಾಂಧಿ ಮಾತಾಡಿದ್ರು, ಎಲ್ಲರೂ ಕೂಡ ಮಾತಾಡಬೇಕಾದ್ರೆ ಒಂದೇ ಹೇಳಿದ್ದು, ಎನ್ ಡಿ ಎ ಈ ಬಾರಿ ಇಂಡಿಯಾನ ಸೋಲ್ಸೋಕ್ಕಾಗಲ್ಲ, ಈ ಬಾರಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಪ್ರಜಾಪ್ರಭುತ್ವದಲ್ಲಿ ಎನ್ ಡಿ ಎ ಸೋಲುತ್ತೆ ಇಂಡಿಯಾ ಗೆಲ್ಲುತ್ತೆ, ನೋಡ್ತಾ ಇರಿ, ಇಂಡಿಯಾನ ಸೋಲ್ಸೋಕ್ಕಾಗುತ್ತಾ, ಎನ್ ಡಿ ಎಗೆ ಸಾಧ್ಯ ಇದೆಯಾ ಅನ್ನೋ ಸವಾಲನ್ನು ಹಾಕಿದ್ದಾರೆ. ಸೊ ಇಂಡಿಯಾ ಒಂದು ಹೆಸರೇ ಒಂದು ರೀತಿ ಪಾಸಿಟಿವ್ ಆಗಿ ಮಾರ್ಪಡ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಹಿಂದೆ ಯು ಪಿ ಎ 2019ರಲ್ಲಿ ಯು ಪಿ ಎ ಹೆಸರಲ್ಲಿ ಹೋಗಿದ್ದಾಗ ಮತ್ತೆ ತೃತೀಯ ರಂಗ, ಸಂಯುಕ್ತ ರಂಗ, ನಾಲ್ಕನೇ ರಂಗ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಸೊ ಯು ಪಿ ಎ ಬಿಟ್ಟು ಹೊಸ ಒಂದು ಹೆಸರನ್ನು ಹುಡುಕಬೇಕು ಅನ್ನೋ ಚರ್ಚೆ ಇತ್ತು, ಒಂದು ಮೂರು ನಾಲ್ಕು ಹೆಸರನ್ನು ಚೂಸ್ ಮಾಡಿದ್ರಂತೆ. ಬಟ್ ಇಂಡಿಯಾ ಅನ್ನೋದು ರಾಹುಲ್ ಗಾಂಧಿ ಅವರು ಚೂಸ್ ಮಾಡಿದಂತಹ ಕೊಟ್ಟಂತಹ ಹೆಸರು ಅನ್ನೋದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈಗ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಸೋನಿಯಾ ಗಾಂಧಿ ಹಾಗೂ ಎಲ್ಲ ಮೈತ್ರಿ ಪಕ್ಷಗಳು ಈಗ ಫೈನಲ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಯಾರಪ್ಪ ಸಾರಥಿ, ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ, ಇವೆಲ್ಲವೂ ಚರ್ಚೆ ಆಗ್ತಾ ಇದೆ. ಇದಕ್ಕಾಗಿಯೇ ಈಗ ಇಂಡಿಯಾ ಮೈತ್ರಿಕೂಟದಲ್ಲಿ 11 ಜನರ ಸದಸ್ಯರಿರ್ತಕ್ಕಂಥ ಒಂದು ಕಮಿಟಿಯನ್ನು ರಚನೆ ಆಗುತ್ತೆ. ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಯಾರು ಆ ಮೆಂಬರ್ಸು, ಆ ಮೆಂಬರ್ಸ್ ಒಂದು ಸೇಮ್ ಒಂದು ಪಕ್ಷದ ರೀತಿಯಾಗಿ ಆ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಕಮ್ಯುನಿಕೇಷನ್ ಮಾಡೋದಕ್ಕೆ ಸದಸ್ಯರನ್ನು ನೇಮಕ ಮಾಡಲಾಗುತ್ತೆ. ಅದಾದ ನಂತರ ನಮ್ಮ ಮೈತ್ರಿಕೂಟಕ್ಕೆ ಒಂದು ಹೊಸ ರೀತಿಯ ಅಭಿವೃದ್ಧಿ ಪ್ರೋಗ್ರೆಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಖರ್ಗೆ ಕೊಟ್ಟರು. ಜೊತೆಗೆ ನೆಕ್ಸ್ಟ್ ಸಭೆ, ಈ ಮೊದಲ ಸಭೆ ಪಾಟ್ನಾದಲ್ಲಾಗಿತ್ತು June 23 ತಾರೀಕು, ಈಗ ಬೆಂಗಳೂರಿನಲ್ಲಿ ಎರಡನೇ ಸಭೆ ಆಯಿತು 2 ದಿನ. ನೆಕ್ಸ್ಟು ಮಹಾರಾಷ್ಟ್ರದ ಮುಂಬೈನಲ್ಲಿ 3ನೇ ಸಭೆ ಆಗುತ್ತೆ. ಆ 3ನೇ ಸಭೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು, ಮತ್ತಷ್ಟು ಚರ್ಚೆಯನ್ನು ನಾವೆಲ್ಲ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀವಿ. ನಾವು ಹೇಗೆ ಎನ್ ಡಿ ಎ ವಿರುದ್ಧ ಹೋರಾಡ್ತೀವಿ, ಇಂಡಿಯಾನ ಗೆಲ್ಲಿಸೋದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹೊರಹಾಕೋದ್ರ ಜೊತೆಗೆ ಎಲ್ಲ ಒಟ್ಟಾಗಿದ್ದೇವೆ. ಸೊ ಬೆಂಗಳೂರಿನ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಯಾವುದೇ ರೀತಿಯ ಮನಸ್ತಾಪ ಇಲ್ಲದೆ ಎಲ್ಲರೂ ಒಟ್ಟಾಗಿ ಬಿ ಜೆ ಪಿ ವಿರುದ್ಧ ಹೋರಾಡುವಂಥ ನಮ್ಮ ಒಂದು ನಿರ್ಣಯ ತೀರ್ಮಾನ ಇದೆ, ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅನ್ನೋದನ್ನು ಸಭೆಯಲ್ಲಿ ನಿರ್ಧಾರನ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಂಡಿಯಾ ಅನ್ನೋ ಒಂದು ಹೆಸರೇ ಎಂಥ ಹೆಸರಿಟ್ಬಿಟ್ರಲ್ಲ ಈಗ ಇವರು ಇಂಡಿಯಾ, ಆ ಒಂದು ಹೆಸರನ್ನು ಈಗ ಯಾರೂ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ರಾಷ್ಟ್ರೀಯತೆಯನ್ನು, ಚಿಂತನೆಯನ್ನು, ರಾಷ್ಟ್ರೀಯ ಒಂದು ಮನೋಭಾವ ದೃಷ್ಟಿಯಿಂದ ಈಗಾಗಲೇ ಟ್ವಿಟರ್ನಲ್ಲಿ ಕೆಲವೊಂದಿಷ್ಟು
ಏನು ವ್ಯಂಗ್ಯ ಮಾಡುವಂತಹ ಈ ಒಂದು ಡೆಫಿನೇಷನ್ ಇಂಡಿಯಾ INDIA ಏನು ಇಂಡಿಯಾ ಅನ್ನೋ ಒಂದು ಡೆಫಿನೇಷನ್ ಇದೆ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್, ಈ ಒಂದು ಅರ್ಥ ಏನು ಕೊಟ್ಟಿದ್ದಾರೆ ಈಗ ಇಂಡಿಯಾ ಮೈತ್ರಿಕೂಟದವರು. ಅದಕ್ಕೆ ಈಗಾಗಲೇ ಕುಹುಕ ಅಂದರೆ ಅದು ವ್ಯಂಗ್ಯ ಮಾಡುವಂತಹ ಕೆಲವೊಂದಿಷ್ಟು ಟ್ವೀಟ್ಗಳು ಅದಾಗಲೇ ಶುರುವಾಗಿದ್ದಾವೆ. ಸೊ ಬೇರೆ ಬೇರೆ ಅರ್ಥದಲ್ಲಿ ಈ ಆಳಿಸುವ ಅರ್ಥದಲ್ಲಿ ಆಗಲೇ ಶುರುವಾಗ್ತದೆ. ಬಟ್ ಅಲಯನ್ಸ್ ಏನಾದರೂ ಅನ್ಬೋದು, ಆದರೆ ಇಂಡಿಯಾ ಅನ್ನೋ ಒಂದು ಹೆಸರನ್ನ ದಯವಿಟ್ಟು ಯಾರು ಕೂಡ ವ್ಯಂಗ್ಯ ಮಾಡಬೇಡಿ ಅನ್ನೋದು ಎಲ್ಲರ ಮನವಿ. ನೋಡೋಣ 2024 ಇಂಡಿಯಾ ವರ್ಸಸ್ NDA ಫೈಟ್ ಹೇಗಿರುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ನೆಕ್ಸ್ಟ್ ಪ್ರಧಾನಿ ಆಗ್ತಾರೆ. ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ NDA ಫೈಟ್ನಲ್ಲಿ ಯಾರು ಗೆಲ್ತಾರೆ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.